ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶೋಭಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ನೀವೆಲ್ಲರೂ ತುಂಬ ಸೂಪರ್ ಆಗಿದ್ದೀರಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಟಾಪಿಕ್ ಏನಪ್ಪ ಅಂತಂದರೆ ನೀವೇನಾದರೂ ಬಿಸ್ನೆಸ್ ಮಾಡೋ ಐಡಿಯಾದಲ್ಲಿ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಪರ್ಸ್ನಲ್ ಯೂಸ್ಗೆ ಏನಾದರೂ ಬೇಕಾದರೆ ಕಾರು ಡಿಫ್ರೆಂಟ್ ಕಂಪ್ನೀಸು ಕಾರು ಸುಝುಕಿ ಅಂತೆ ಉಂಡೆ ಅಂತೆ ತುಂಬ ಕಂಪ್ನೀಸ್ ಯಾವುದೆಲ್ಲ ಕಂಪ್ನೀಸ್ ಇದೆಯೋ ಎಲ್ಲ ಕಾರುಗಳು ಫೋರ್ ವೀಲರು ಈಗೇ ಏಸು ತುಂಬ ಕಂಪ್ನೀಸ್ ಇದೆಯಲ್ವಾ ನನಗೆ ವೆಹಿಕಲ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಮಾಹಿತಿ ಇಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಫೋರ್ ವೀಲರ್ಸು ನಿಮಗೆ ವೀಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಯಾವುದೆಲ್ಲ ಸೆಕೆಂಡ್ ಸೇಲ್ಗೆ ಇದೆ ಅಂದೇಬಿಟ್ಟು ಲಾರಿಗಳು ಟೂ ವೀಲರ್ಸ್ ವೆಹಿಕಲ್ ಯಾರಿಗಾದ್ರೂ ಸೆಕೆಂಡ್ ಸೆಲ್ಗೆ ಪರ್ಸ್ನಲ್ ಯೂಸ್ಗೆ ಏನಾದರೂ ನಿಮಗೇನಾದರೂ ಏನಾದರೂ ಇವಾಗೆಲ್ಲ ಜಾಸ್ತಿ ಸ್ವಿಗ್ಗಿ ಮತ್ತು ಝೊಮೊಟೊ ಎಲ್ಲ ಆರ್ಡ್ರ್ ಮಾಡಕ್ಕೆ ಆರ್ಡ್ರ್ ಮಾಡೋ ಅವರಿಗೆಲ್ಲ ಪಾರ್ಸೆಲ್ ಎಲ್ಲ ತಂದು ತೊಗೊಂಡೋಗಿ ಕೊಡ್ತಾರಲ್ಲ ಅಂಥವ್ರಿಗೆ ಕೂಡ ಟೂ ವೀಲರ್ಸು ಸೆಕೆಂಡ್ ಸೇಲ್ಗೆ ಅವೈಲಬಲ್ ಇದೆ ಇಲ್ಲಿ ಸೊ ಹಾಗೆ ನಿಮಗೆ ತುಂಬ ಯೂಸ್ಫುಲ್ಲು ಅಂತ ಅನ್ಸುತ್ತೆ ಈ ವಿಡಿಯೋ ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಬೇರೆಯವ್ರಿಗೆ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಲೈಕ್ ಮಾಡಿ ಹಾಗೆಯೇ ಬೆಲ್ಲೈಕನ್ನ ಎನೇಬಲ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಖಂಡಿತವಾಗ್ಲೂ ಅದ್ರ ನೋಟಿಫಿಕೇಷನ್ ಬರುತ್ತೆ ಯಾವುದೇ ವೀಡಿಯೋ ಕೂಡ ಮಿಸ್ ಆಗೋದಿಲ್ಲ ಸೊ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನಿಸ್ತು ಏ ಇದು ವಿಡಿಯೋ ನಿಮಗೆ ನೋಡಿ ಅದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ದಟ್ ಇನ್ನೊಂದು ವಿಡಿಯೋ ಕೂಡ ಇದೇ ಕಂಟೆಂಟ್ ಬೇಕಾ ಅಥವಾ ಬೇರೆ ಥರ ಕಂಟೆಂಟ್ ಬೇಕಾ ಅಂತ ನನಗೆ ಗೊತ್ತಾಗುತ್ತೆ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಬೇಡ ನೀವೇನು ನೋಡ್ತಾ ಇದ್ದೀರಾ ಶ್ರೀರಾಮ್ ಆಟೋ ಮಾಲ್ ಅಂತ ಹೇಳಿ ಅಂತ ಇದು ಏನಪ್ಪ ಶಾಪ್ ಅಂತಂದರೆ ಸೊ ಇದು ಸೆಕೆಂಡ್ ಸೇಲ್ಗಿರುವಂತಹ ವೆಹಿಕಲ್ಸು ಕಾರು ಈ ಥರ ಫೋರ್ ವೀಲರ್ಸು ಟೂ ವೀಲರ್ಸು ಮತ್ತು ದೊಡ್ಡ ದೊಡ್ಡ ಲಾರಿಗಳು ಎಲ್ಲ ಕೂಡ ನಿಮಗೆ ಸೆಕೆಂಡ್ ಸೇಲ್ಗೆ ಇಟ್ಟಿರುವಂತಹ ಒಂದು ವೆಹಿಕಲ್ಸು ಫ್ರೆಂಡ್ಸ್ ಯಾರಿಗಾದರೂ ಬೇಕಾದರೂ ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಕೊಬೋದು ಓನ್ ಯೂಸ್ಗಾಗಲಿ ಅಥವಾ ಬಿಸ್ನೆಸ್ ಪರ್ಪಸ್ಗಾಗಲಿ ನೀವು ಯೂಸ್ ಮಾಡ್ಕೊಬೋದು ಸೊ ಒಂದೊಂದು ಒಂದೊಂದು ಕಂಡೀಷನ್ ಇರುತ್ತೆ ಡಿಪೆಂಡ್ ಅಪಾನ್ ಕಂಡೀಷನ್ನು ಅವ್ರ ರೇಟು ಡಿಸೈಡ್ ಆಗುತ್ತೆ ಸೊ ನಿಮಗೆ ಎವ್ರಿ ಸ್ಯಾಟರ್ಡೇ ಕೂಡ ಅವ್ರಿಗೆ ಅವ್ರ ನಿಮಗೆ ಸೊ ಆಪ್ಷನ್ ಕೂಡ ಇರತ್ತೆ ಸೊ ನಾನು ಏನು ಇನ್ಫಾರ್ಮೇಷನ್ ಅವ್ರ ಹತ್ರ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಸೊ ನಾನು ಹೋಗಿದ್ದಿದ್ದೆ ಸ್ಯಾಟರ್ಡೆ ಸೊ ಏನೂ ಮಾಹಿತಿ ನನಗೆ ಸಿಗಲಿಲ್ಲ ಸೊ ನಾನು ಜಸ್ಟ್ ವೀಡಿಯೋ ಮಾಡ್ಕೊಂಬಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾರಿಗಾದರೂ ಪರ್ಚ್ ಪರ್ಚೇಸ್ ಮಾಡಬೇಕು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸು ಅಂತಂದರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನೀವು ಆರಾಮಾಗಿ ಬಿಸ್ನೆಸ್ ಮಾಡ್ಕೊಬೋದು ಟೂ ವೀಲರ್ಸು ಇದೆ ಕಾರು ಇದೆ ಫೋರ್ ವೀಲರ್ಸು ಈ ಥರ ಎಲ್ಲ ಕಂಪ್ನಿಗಳದ್ದು ನನಗೆ ಮಾ ವೆಹಿಕಲ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ಸೊ ನಾನು ವೀಡಿಯೋ ಮಾಡ್ಕೊಂಬಂದಿದ್ದು ನಾನು ನಿಮಗೆ ತೊ ಇದ್ದೀನಿ ಅಷ್ಟೇ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾರಿಗಾದರೂ ಯೂಸ್ಫುಲ್ ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಇಲ್ಲಾಂದರೆ ನೀವೇ ಹೋಗಿ ಖುದ್ದು ಕಾಂಟ್ಯಾಕ್ಟ್ ಮಾಡಿ ನೀವೇ ಇದು ತೊಗೊಳ್ಬೋದು ಸೊ ರೇಟು ಒಂದಕ್ಕಿಂತ ಒಂದು ಡಿಫ್ರೆನ್ಸ್ ಇರುತ್ತೆ ಯಾಕೆ ಅಂದರೆ ಒಂದು ಅದು ಡಿಪೆಂಡ್ ಅಪಾನ್ ಕಂಡೀಷನು ಎಷ್ಟು ವರ್ಷದ್ದು ಏನು ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟೆ ನೀವು ನೋಡಿ ಚೆಕ್ ಮಾಡಿ ತೊಗೊಳ್ಬೇಕು ಸೊ ಹಾಗಾಗಿ ಅದ್ರ ನಿಮ್ಮ ನೀವು ಇಲ್ಲೇ ನಮಗೆ ವಿಡಿಯೋ ಅಲ್ಲಿ ನೋಡಿ ನಿಮಗೆ ಹೇಳೋಕ್ಕಾಗಲ್ಲ ಡಿಸೈಡ್ ಮಾಡೋಕ್ಕೂ ನಿಮ್ಗೆ ಆಗೋಲ್ಲ ಸೊ ಅಲ್ಲೇ ಹತ್ತಿರ ಹೋಗ್ಬಿಟ್ಟು ನೀವು ನೋಡಿ ವೆಹಿಕಲ್ಸ್ ನೋಡಿ ನೀವು ನೋಡ್ಕೊಬೋದು ಡ್ರೈವ್ ಕೂಡ ಮಾಡ್ಕೊಳ್ಬೋದಂತೆ ನನಗೆ ಅಲ್ಲಿದ್ದ ಮಾಹಿತಿಯನ್ನು ನನಗೆ ಹೇಳ್ತಾ ಇರೋದು ಎವ್ರಿ ಸ್ಯಾಟರ್ಡೇ ಆ್ಯಕ್ಷನ್ ಕೂಡ ನಡೆಯುತ್ತೆ ಸೊ ಆಕ್ಷನ್ನು ತುಂಬ ಬ್ಯುಸಿ ಇದ್ದರು ಹೇಳಿದ್ನಲ್ವ ತುಂಬ ಬ್ಯುಸಿ ಇದ್ದ ಕಾರಣ ನಾನು ಯಾವುದೇ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡೋಕ್ಕಾಗಲಿಲ್ಲ ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದ್ಸತಿ ಹೋಗಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ವೀಡಿಯೋ ಮಾಡಿ ಮುಖಾಂತರ ನಾನು ನಿಮಗೆ ತಿಳ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ ಕಾರ್ ಕೂಡ ತುಂಬ ಡಿಫ್ರೆಂಟ್ ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಇದೆ ಸೊ ಇದೆಲ್ಲ ಅಂದರೆ ವೆಹಿಕಲ್ಸ್ ಅವರು ಲೋನ್ ಕೊಟ್ಟು ಅವ್ರೆಲ್ಲ ಏನಾದರೂ ಕಟ್ಟದೇ ಇರೋ ಅಂಥ ಪಕ್ಷದಲ್ಲಿ ಅವರು ಗಾಡಿನ ಸೀಸ್ ಮಾಡಿರ್ತಾರಲ್ವ ಅದೇ ವೆಹಿಕಲ್ಸ್ ಇದು ಸೊ ಒಳ್ಳೆ ಕಂಡೀಷನಲ್ಲೇ ಇತ್ತು ನಾನು ಹೋಗಿ ನೋಡಿದಾಗ ಪರ್ಸ್ನಲ್ಲಾಗಿ ನನಗೆ ಒಳ್ಳೊಳ್ಳೆ ಕಂಡೀಷನಲ್ಲೇ ಸಿಕ್ತು ನನಗೆ ವೆಹಿಕಲ್ಸ್ ನೋಡುವಾಗ ಸೊ ಆರಾಮಾಗಿ ನೀವು ಕೂಡ ಪರ್ಚೇಸ್ ಮಾಡ್ಕೊಬೋದು ಅಂತ ಅನಿಸುತ್ತೆ ಸೊ ಹೊಸ್ದಾಗೆ ತೊಗೊಳ್ಳೋದಾದರೆ ನಿಮಗೆ ಜಾಸ್ತಿ ಖರ್ಚು ಬೀಳುತ್ತೆ ಸೊ ಲೋನು ಎಲ್ಲ ಮಾಡ್ಕೊಬೇಕಾಗುತ್ತೆ ಇದು ಕಡಿಮೆ ಖರ್ಚಲ್ಲಿ ಒಂದು ಫಿಫ್ಟಿ ಪರ್ಸೆಂಟು ಅಥವಾ ಅದಕ್ಕಿಂತ ಇನ್ನೂ ಕಡಿಮೆನೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೋ ಇರ್ಬೋದು ಆದರೆ ಸೆಕೆಂಡ್ ಹ್ಯಾಂಡ್ ಅನ್ನೋ ಥರ ಇರುತ್ತೆ ಬಟ್ ಒಳ್ಳೆ ಕಂಡೀಷನಲ್ಲಿರುವಂಥ ಗಾಡಿ ಕೂಡ ಸಿಗುತ್ತೆ ನೀವು ಹುಡುಕಿ ನೋಡಿ ತೊಗೊಳ್ಬೋದು ಅಷ್ಟೇ ಸೊ ಸೊ ನಿಮಗೆ ಈ ಮಾಹಿತಿ ತುಂಬ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ ಹಾಗೇ ತುಂಬ ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಖಂಡಿತವಾಗ್ಲೂ ಬಿಸ್ನೆಸ್ ಮಾಡೋರಿದ್ದರೆ ಅವರು ತೊಗೊಂಡು ಅವರು ಬಿಸ್ನೆಸ್ ಮಾಡಿ ಅವರು ಶ್ರೀಮಂತರಾಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ವಿಡಿಯೋನ ಆದಷ್ಟು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಪ್ ನಿಮಗೆ ಇಷ್ಟ ಆಯಿತು ಕಂಟೆಂಟು ಅಂತ ಅಂದ್ಕೊಳ್ತೀನಿ